ಸರ್ ಅವನು ಹೆಸರು ಹಿಡಿದು ಕರೀತಾನೆ ಅವೇ ಬರ್ತಾ ಹಾಲು ಕರೆಯಕ್ಕೆ ಅವನು ಕಟ್ಟಾಕಲ್ಲ ಈ ನಾಟಿ ಹಸು ಯೂರಿನಲ್ಲಿ ಗೋಲ್ಡ್ ಇರುತ್ತೆ ಅಂತ ಇದರಲ್ಲಿ ಹೈಯೆಸ್ಟ್ ಜಾಸ್ತಿ ಇರುತ್ತೆ ಸರ್ ಇದೆ ಎಲ್ಲದರಲ್ಲಿ ಇರುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಗುಜರಾತ್ ಗಿರ್ 14 ತೊಂಬ ಬಂದಿದ್ವಿ ಇವಾಗ ಒಂದು 50 ಆಗಿದೆ ಹೆಚ್ಚಿಗೆ ಆಗಿದೆ ಎಲ್ಲ ದಪ್ಪ ಇರುತ್ತೆ ಕೊಂಬು ಡೌನ್ ಇರುತ್ತೆ ದಪ್ಪ ಇರುತ್ತೆ ಅಂದ್ರೆ ನಾವು ಹಾಲೆಂಗ್ ಕರೀತೀವಿ ಅಂದ್ರೆ ಕರು ಕುಡಿತಾ ಇರುತ್ತೆ ನಾವು ಹಾಲು ಕರೀತೀವಿ ಕಟ್ಟಾಕ್ಬಿಟ್ಟು ಸಪಟೆ ಕರಿಯಲ್ಲ ಹಾಲನ್ನ ಸಗಣಿ ಸರ್ ಅದು ಸಗಣಿ ಹಾಕಿದೆ ಅದು ಸ್ಮೆಲ್ ನೋಡ್ರಿ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚೆದೆ ಇರಬೇಕೆಂದು ಮತ್ತೆ ನೋಡಿ ಈ ಹಳ್ಳಿಗಳಲ್ಲಿ ಸ್ವಲ್ಪ ಆದಾಯ ಚೆನ್ನಾಗಿದ್ರೆ ಸ್ವಲ್ಪ ನಿರಾತಂಕ ಹೋಗಿರುತ್ತೆ ಹೌದು 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 ಸರ್ ಸೈಲೆಂಟ್ ಆಗಿ ಶಾಂತ ಅಂದ್ರೆ ಈ ಕೆಲಸ ಮಾಡಕ್ಕೆಲ್ಲ ಹೋಗಿರ್ತಾರೆ ಸರ್ ಕೆಲಸಕ್ಕೆ ನೀವು ಒಂದು ಒಳ್ಳೆ ಹಳ್ಳಿ ಅಂದ್ರೆ ಚೆನ್ನಾಗಿರೋ ವಾತಾವರಣದ ಹಳ್ಳಿ ಅಂದ್ರೆ ನಿಶಬ್ದವಾಗಿ ಇರುತ್ತೆ ಸಾಯಂಕಾಲ ಫುಲ್ ಗಲಾಟೆ ಇರುತ್ತೆ ಈಗೆಲ್ಲ ಕೆಲಸ ಮಾಡಕ್ಕೆ ಹೋಗಿರ್ತಾರೆ ನೋಡಿ ಯಾರ ಮನೆಗಳ ಕದೆ ತೆಗೆದಿದ್ದಾರೆ ಎಲ್ಲ ಕೆಲಸ ಮನೆ ಕೊಟ್ಟಿದ್ದಾರೆ ಸರ್ ನಮ್ದು ಹೈಯೆಸ್ಟ್ 5000 ಎಕರೆ ಇದೆ ಭೂಮಿ ನಮ್ಮೂರಲ್ಲಿ ನಮ್ಮೂರಲ್ಲಿ ಎಲ್ಲರಿಗೂ ಇದೆ ಎಲ್ಲರಿಗೂ ಜಮೀನು ಇದೆಯಾ ಎಲ್ಲರಿಗೂ ಇದೆ ಈಗ ತುಂಬಾ ಜನ ಜಮೀನುಗಳನ್ನು ಮಾರ್ಬಿಡ್ತಾ ಇದ್ದಾರೆ ಅಥವಾ ಕಾರ್ಪೊರೇಟ್ ಗಳು ಅದು ತಪ್ಪು ಸರ್ ಅದು ಅದೇ ತಪ್ಪು ಆಗ್ತಿರೋದು ಈ ಜಮೀನುಗಳನ್ನ ಮಾರ್ತಾ ಇದ್ದಾರಲ್ಲ ಅದೇ ತಪ್ಪು ಅದು ರೀಸನ್ ಕೊಡ್ತೀನಿ ನಿಮಗೆ ಇಲ್ಲಿ ಸೋಲಾರ್ ಪ್ಲಾಂಟ್ ಆಗಿದೆ ಒಂದು 4.5 4 ನನಗೆ ಗೊತ್ತಿಲ್ಲ ಅಂತ ನನಗೆ ಅನ್ಸೋ ಮಟ್ಟಿಗೆ 3.5 ಇಂದ 4000 ಎಕರೆ ಸೋಲಾರ್ ಪ್ಲಾಂಟ್ ಆಗಿದೆ ಇಲ್ಲಿಂದ ಅಲ್ಲ ಪ್ರೈವೇಟ್ ಇದೆ ಪ್ರೈವೇಟ್ ಹಾ ಪ್ರೈವೇಟ್ ಕಂಪನಿದೇ ಆಗಿದೆ ಒಂದೇ ಹತ್ರನೇ 800 ಎಕರೆ 1000 ಎಕರೆ ಒಂದೇ ಹತ್ರ ಬೈ ಮಾಡಿಬಿಟ್ಟು ಮಾಡಿದ್ದಾರೆ ಈ 4 ಇಯರ್ಸ್ ಅಲ್ಲಿ ಈಗ ಅವರ ಕತೆ ಏನಾಗಿದೆ ಜಮೀನು ಮಾರಿರೋದಂದ್ರೆ ಅಲ್ಲಿಗೆ ಸೋಲಾರ್ ಪ್ಲಾಂಟ್ ಸೋಲಾರ್ ಪ್ಲಾಂಟ್ ಕೆಲಸಕ್ಕೆ ಹೋಗ್ತಿದ್ದಾರೆ 150 200 ರೂಪಾಯಿ ಕೂಲಿ 300 ರೂಪಾಯಿ ಕೂಲಿ ಭೂಮಿಗಳು ಅವರದೇ ಅಲ್ಲ ಖಾಲಿ ಅವರದೇ ಭೂಮಿ ಕೊಟ್ಟಷ್ಟಕ್ಕೆ ಮಾರಿದ್ದಾರೆ ಕೊಟ್ಟಷ್ಟಕ್ಕೆ ಮಾರಿದ್ದಾರೆ ಖಾಲಿ ಕೊಟ್ಟಷ್ಟಕ್ಕೆ ಒಳ್ಳೆ ರೇಟಿಗೆ ಮಾರಿದ್ದಾರೆ 7 ಲಕ್ಷ 8 ಲಕ್ಷ 1 ಎಕರೆ ಮಾರಿದ್ದಾರೆ ಅದು ಕಾಲ ದುಡ್ಡು ಇರುತ್ತೆ ಖಾಲಿ ಆಗುತ್ತೆ ಏನು ಮಾಡ್ತಾರೆ ಅಷ್ಟು ಲಕ್ಷ ದುಡ್ಡು ತಗೊಂಡು ಅದೇ ಮದುವೆ ಮಾಡದೆ ಕಾರ್ ತಗೊಂಡೆ ಅಡ್ಡಾಡದೆ ಖಾಲಿ ಮಾಡ್ತಾರೆ ಮುಗೀತು ಏನು ಮಾಡಲ್ಲ ಅವರು ಏನು ಆಸ್ತಿನು ತಗೊಳಲ್ಲ ಯಾರೋ ರೇರ್ ತಗೊಳ್ಳೋದು ಅದು ಇನ್ನೊಂದು ಸಲ ಇನ್ವೆಸ್ಟ್ ಮಾಡಿ ಮಾಡಲ್ಲ ಕಾರ್ಪೊರೇಟ್ಸ್ ಎಲ್ಲ ಬರ್ತಾರೆ ಅಂತೆ ಹೌದಾ ಹೌದು ದೊಡ್ಡ ದೊಡ್ಡ ಕಂಪನಿ ಬರ್ತಾರೆ ಈಗ ರಿಲಯನ್ಸ್ ಅವರು ಬರ್ತಿದ್ದಾರೆ ಈಗ ಕಷ್ಟ ಆಗುತ್ತೆ ಅವ್ರು ಬಂದ್ಮೇಲೆ ಈ ನಮ್ಮ ತರ ಅಗ್ರಿಕಲ್ಚರ್ ಮಾಡೋರಿಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರದೇ ಒಂದು ಓನ್ ಮಾರ್ಕೆಟ್ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಇವಾಗ ಮಾಡಿವ್ರೆ ಸರ್ ಇದೆ ಇವಾಗ ನೋಡಿ ಅಂಗಡಿಗಳು ಮಾಲ್ಸ್ ಎಲ್ಲ ಮಾಡಿದಾರಲ್ಲ ಇವಾಗ ನೋಡಿ ಮಿಂತ್ರ ಅವೆಲ್ಲ ಬಂದ್ವಲ್ಲ ಎಲ್ಲ ಬಿದ್ದ ಹೋಯ್ತಾ ಮಾರ್ಕೆಟ್ ಹೌದು ಅವೆಲ್ಲ ಬಂದ್ಮೇಲೆ ಹೋಯ್ತು ಹೋಯ್ತಾ ಅದೇ ತರ ಅವ್ರು ಅದೇ ತರ ಮಾಡ್ತಾರೆ ಅಗ್ರಿಕಲ್ಚರ್ನ ಫುಲ್ ಹಿಡ್ತದಲ್ಲಿ ಇಟ್ಕೊಳ್ತಾರೆ ಯಾಕಂದ್ರೆ ಮೇನ್ ಅದೇ ಅಲ್ಲ ಸೋರ್ಸ್ ಎಕನಾಮಿ ಬಿದ್ದೋಗುತ್ತೆ ಅವ್ರು ಅವ್ರದೇ ಒಂದು ಕ್ರಿಯೇಟ್ ಮಾಡ್ಕೊಂತಾರೆ ಒಂದು ಲೆವೆಲ್ ಅವ್ರದೇ ರೇಟು ಅವ್ರದೇ ಮಾರ್ಕೆಟ್ ತಗೊಂಡು ತಿನ್ನೋನಿಗೆ ಕಷ್ಟ ನಮ್ಮ ಥರ ಓನಾಗಿ ಅಗ್ರಿಕಲ್ಚರ್ ಮಾಡೋನಿಗೂ ಕಷ್ಟ ಬಟ್ ಹಾಗೆ ಆಗುತ್ತೆ ತುಂಬ ದಿನ ಇಲ್ಲ ಒಂದು 20 ಇಯರ್ಸ್ ಒಳಗಡೆನೇ ಆಗುತ್ತೆ ಬೆಂಗಳೂರಲ್ಲಾದರೆ ಸೌಂಡ್ ಅಯ್ಯೋ ಸರ್ 3 ಡೇಸ್ ಇರೋಕ್ಕಾಗಲ್ಲ ನಿಮ್ಮ ಬೆಂಗಳೂರಲ್ಲಿ ಇದು ಹೌದು ಸರ್ ಇದೆ ಇದು ನಮ್ಮ ಶೆಡ್ ಏನು ಶೆಡ್ ಸರ್ ಇದು ದನದ ಕೊಟ್ಟಿಗೆ ದನ ಹಸುಗಳು ಸಾಕಿದ್ದೀವಿ ಓಕೆ ಬನ್ನಿ ನೋಡೋಣ ಓಕೆ ಬನ್ನಿ ನಿಮ್ಮ ತಂದೆ ಆಲ್ರೆಡಿ ಬಂದ್ಬಿಟ್ಟಿದೆ ಹಾಂ ಸರ್ ಓ ಮೈ ಗಾಡ್ ಸೂಪರ್ ಓನ್ ಜಾಗ ಇದು ಓನ್ ಜಾಗ ಸರ್ ಅಜ್ಜನ ಕಾಲದಾಗಿರೋ ಜಾಗ ಇದು ಇದೇ ಹಸುಗಳು ಇವೇ ಹಸುಗಳು ಏನು ತಳಿ ಚಿಕ್ಕ ಗಿರ್ ಸರ್ ಇದು ಗುಜರಾತ್ ಗಿರ್ ಹಾಂ ನಾವು ತೊಗೊಂಬಂದಿದ್ದು 14 ತೊಗೊಂಬಂದಿದ್ವಿ ಈಗ ಆಲ್ರೆಡಿ ಒಂದು 25 ಮಾರಿದ್ದೀವಿ ಇವಾಗ ಒಂದು 50 ಆಗಿದೆ ಹೆಚ್ಚಿಗೆ ಆಗಿದೆ ನಾವೇನು ಬೈ ಮಾಡಿಲ್ಲ ಮತ್ತೆ ಮರಿ ಹಾಕಿ ಹಾಕಿ ಹೆಚ್ಚಿಗೆ ಆಗಿದೆ ಗಿರ್ ಕಿವಿ ಉದ್ದ ಇರ್ತವೆ ಕಿವಿ ಉದ್ದ ಇರುತ್ತೆ ತಲೆ ದಪ್ಪ ಇರುತ್ತೆ ಕೊಂಬು ಡೌನ್ ಇರುತ್ತೆ ದಪ್ಪ ಇರುತ್ತೆ ಇದು ಎರಡು ಮೇಲ್ ಸರ್ ಇದು ಅದು ಮೂರು ಮೇಲೆ ಇದು ಫಿಮೇಲ್ ಇದು ಸೊ ಮೂರು ಜನ ಗಂಡಸರು ಒಟ್ಟಿಗೆ ಅದ್ರ ಜೊತೆಗೆ ಬಿಡೋದು ಕಡಿಮೆ ಮಾರೋದಿದು ಅಂದ್ರೆ ಬ್ರೀಡಿಂಗ್ ಮಾರೋದು ಓಕೆ ಕೊಯ್ಲಿಕ್ಕೆಲ್ಲ ಬ್ರೀಡಿಂಗಿಗೆ ಕೊಡೋದೇ ಇಲ್ಲ ನಾವು ಕಟ್ ಮಾಡೋಕಾರ ಕೊಡೋದೇ ಇಲ್ಲ ಬ್ರೀಡಿಂಗ್ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಓಕೆ ಯಾಕೆ ಇದೆ ಸಾಕಿದ್ರೆ ನಮ್ಮಲ್ಲಿ ಎಷ್ಟೊಂದು ಇದಾವಲ್ಲ ಬಿಳಿ ಮತ್ತು ಕಪ್ಪು ಕಲರ್ ಸರ್ ಇದು ಸಗಣೆನೂ ಜಾಸ್ತಿ ಹಾಕುತ್ತೆ ಗಂಜಲನೂ ಜಾಸ್ತಿ ಬರುತ್ತೆ ಆಮೇಲೆ ಕಾಯಿಲೆ ಕಡಿಮೆ ಈ ನಮ್ದ್ರಲ್ಲಿ ಇದೆ ಬಿಡ್ರಿ ಕಾಯಿಲೆ ಕಡಿಮೆ ಏನಾಗಲ್ಲ ನಮ್ದ್ರಲ್ಲಿ ಏನು ಕಾಯಿಲೆಗಳು ಬರಲ್ಲ ಬಟ್ ಆದರೆ ಇದು ಏನೋ ನನಗೊಂದು ಇಷ್ಟ ಆಯಿತು ಸಾಕ್ಬೇಕಂತ ನಮ್ಮ ತಂದೆಯವರು ಗುಜರಾತ್ಗೆ ಹೋಗಿ ಅವರೇ ತೊಗೊಂಬಂದಿದ್ದು ಗುಜರಾತ್ಗೆ ಹೋಗಿ ಸಿಗಲ್ಲ ಇಲ್ಲಿ ಸಿಗುತ್ತೆ ನನಗೆ ಪ್ಯೂರ್ ಕ್ವಾಲಿಟಿ ಸಿಗಲ್ಲ ಮಿಕ್ಸ್ ಕ್ರಾಸ್ ಕ್ರಾಸ್ ಬ್ರೀಡ್ ಆಗಿ ನಿಮಗೆ ಸಿಗಲ್ಲ ಬಿಡಿ ಇಲ್ಲಿ
ಸಿಗಲ್ಲ, ಒರಿಜಿನಲ್ ಗಿರ್ ಸಿಗಲ್ಲ ಸಿಗಲ್ಲ. ಓಕೆ, ಬಟ್ ಗುಜರಾತ್ ಅಲ್ಲಿ ಬದುಕುವಂತ ಇಲ್ಲಿ ಬದುಕ್ತಾವಲ್ಲ ಸರ್. ಇಲ್ಲಿ ಟೆಂಪರೇಚರ್ ಅಲ್ಲಿ 45 ತನಕ ಹೋಗುತ್ತೆ ಗುಜರಾತ್ ಅಲ್ಲಿ, ಬಟ್ ನಮ್ಮಲ್ಲಿ ಇಲ್ಲಿ ಅಮ್ಮಮ್ಮ ಅಂದ್ರೆ 32 36 37 38 ಲಾಸ್ಟ್. ಇವು ಬಿಸಿಲನ್ನು ಇಷ್ಟಪಡ್ತವೆ, ಬಿಸಿಲು ಬಯಸ್ತವೆ. ಇವಾಗೆಲ್ಲ ಗೇಟ್ ತೆಗೆದು ಕೈ ಬಿಟ್ರೆ ಅವು ಬಿಸಿಲಲ್ಲಿ ಮಲ್ಕಂತ ಬಿಸಿಲಲ್ಲಿ ಮಲ್ತವೆ. ಅದು ಚಳಿ ಆಗಲ್ಲ ಇವಕ್ಕೆ, ಚಳಿ ಆಗಲ್ಲ. ಮತ್ತೆ ಈಗ ಕೋಲ್ಡ್ ಸೀಸನ್ ಬಂದ್ರೆ ಕಷ್ಟ ಇವಕ್ಕೆ, ಸ್ವಲ್ಪ ಕಷ್ಟ. ದುಂಡು ಮಲ್ಕಂತವೆ, ಸ್ನಾನ ಮಾಡ್ಸಂಗಿಲ್ಲ, ಒಂದಕ್ಕೂ ಸ್ನಾನ ಮಾಡಿಸಿಲ್ಲ, ಯಾವತ್ತೂ ಮಾಡಿಸಿಲ್ಲ, ಲೈಫಲ್ಲೇ ಮಾಡ್ಸಂಗಿಲ್ಲ. ಲೈಕ್ ಕರೋ ಕರೋ ಆಗ್ದಾಗ ಮಾತ್ರ ಮಾಡಿಸ್ಬೇಕು, ಅದ್ ಬಿಟ್ರೆ ಬೇರೆ ಟೈಮ್ನೇ ಮಾಡಿಸೇ ಇಲ್ಲ. ನೀರಂದ್ರೆ ಆಗಲ್ಲ ಅಲರ್ಜಿ, ಒಂಥರ ಮರುಭೂಮಿ ಹಸುಗಳಿಗೂ. ಅಂದ್ರೆ ನಮ್ಮ ಹಸುಗಳು ಜವರಿ ನಾಟಿ ಹಸುಗಳಿಗೆ ಸ್ನಾನ ಮಾಡಿಸಲ್ಲ, ಈ ಎತ್ತುಗಳಿಗೆ ಅಷ್ಟೇ ಮಾಡಿಸೋದು, ಆಕಳುಗಳಿಗೆ ಮಾಡಿಸಲ್ಲ. ಓಕೆ, ಏನಮ್ಮ ಸಮಾಚಾರ? ಹೆಣ್ಣು ಕರುಗಳು ಸರ್, ಮಿಕ್ಸ್ ಇದೆ. ಅದಕ್ಕೇನು ಹೆಸರು ಇಡೋದು, ನೀನೇ ಹೇಳು. ಎಲ್ಲದಕ್ಕೂ ಹೆಸರು ಇಟ್ಬಿಡ್ತೀಯಾ? ಎಲ್ಲದಕ್ಕೂ ಹೆಸರು ಇಟ್ಟಿದ್ದೀನಿ ಸರ್. ಹಾಲೇನು ಮಾಡ್ತೀರಿ ಸರ್? ಇದು ಹಾಲು ನಾವು ಕರುಗಳಿಗೆ ಬಿಡ್ತೀವಿ. ಅಂದರೆ ನಾವು ಹಾಲು ಹೆಂಗೆ ಕರಿತೀವಿ ಅಂದರೆ, ಕರು ಕುಡಿತಾ ಇರುತ್ತೆ, ನಾವು ಹಾಲು ಕರಿತೀವಿ, ಕಟ್ಟಾಕ್ಬಿಟ್ಟು ಸಪಟೆ ಕರಿಯಲ್ಲ ಹಾಲನ್ನ. ಅದು ಒಂದು 2 ಲೀಟ್ರ್ 3 ಲೀಟ್ರ್ 4 ಲೀಟ್ರ್ ಬರುತ್ತೆ ಒಂದೊಂದು ಒಂದೊಂದು ಹಸುಲಿ. 3 ಲೀಟ್ರ್ ಅಂತ ರೆಗ್ಯುಲರ್ ಬೆಳಗ್ಗೆ 3, ಸಾಯಂಕಾಲ 6 ಲೀಟ್ರ್ ಬರುತ್ತೆ. ಬೆಣ್ಣೆ ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ. ಸೊ ಇದನ್ನ ಊಟ ಮಾಡಿದ ಅದೇ ತುಪ್ಪ. ಓಕೆ, ಈ ಬೆಣ್ಣೆ ಮಾರ್ತೀವಲ್ಲ ಅಂದರೆ ಯಾರಾದರೂ ಕೇಳ್ತಾರೆ, ಕೇಳಿದವ್ರಿಗೆ ಕೊಡ್ತೀವಿ. ನಿಮ್ಮ ಮನೆಗೆ ಹಾಲಾಯಿತು, ಬೆಣ್ಣೆ ಆಯಿತು, ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಬೆಣ್ಣೆ ಆಯಿತು, ನಮ್ಮ ರಿಲೇಟಿವ್ಗೆ ಬೆಣ್ಣೆ ಆಯಿತು, ಒಳ್ಳೆ ಬೆಣ್ಣೆ ಆಯಿತು, ಅದು ಮಿಕ್ಕಿರೋದನ್ನು ಮಾರ್ತೀವಿ. ಮಾರ್ತೀರಿ ಜೊತೆಗೆ ಇವುಗಳ ಸಗಣಿ ಗಂಜಲ ಅದು ತುಂಬ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೇನು ಬರ್ರಿ ಇಲ್ಲಿ ಮಾಡಿ ತೋರಿಸ್ತೀನಿ. ತಡಿ, ಒಂದು 2 ನಿಮಿಷ ತಡಿ, ಇಲ್ಲ ಮಾಡ್ತೀನಿ ತಡಿ, ಇದೊಂದು ತೋರಿಸ್ಬಿಡ್ತೀನಿ. ಈ ಸಗಣಿ ಇದೆ ಇಲ್ಲಿ, ಸಗಣಿ ಸರ್, ಅದು ಸಗಣಿ ಹಾಕಿದೆ, ಅದು ಸ್ಮೆಲ್ ನೋಡ್ರಿ, ಇದೇನಾ ಇಲ್ವಾ? ಇದೇನಾ ಸ್ಮೆಲ್? ಇಲ್ಲ. ಯಾಕೆ ಹೇಳಿ? ಇಲ್ಲ ಯಾಕೆ ಹೇಳಿ? ದೇಸಿ ಹಸು ಅದು, ನಾಟಿ ಹಸು ಅದೇ. ನೀವು ಹೆಚ್ಚಫು ಗಿಚ್ಚಫು ಅನ್ನತ್ತೆ ಸ್ಮೆಲ್ ಇರ್ತದೆ, ಕೆಟ್ಟ ಸ್ಮೆಲ್, ನಿಂತ್ಕೊಳಕ್ಕೆ ಆಗಲ್ಲ. ಓಕೆ, ಸ್ಮೆಲ್ ಬರ್ತಾ ಇಲ್ಲ ಅಂತ ಬಜೆ ಅವರಿಗೆ, ಅದೇನೋ ಲೈಟ್ ಏನೋ ಇದೆ. ಬಟ್ ಅದಷ್ಟೇ ಅಷ್ಟೇ, ಸ್ಮೆಲ್ ಇಲ್ಲ ಸರ್. ತಡಿ ಅನ್ನೋನ್ನ, 5 ನಿಮಿಷ ತಡಿ, ಅವ್ರು ವಿಡಿಯೋ ಮಾಡ್ತಾ ಅಲ್ಲ. ಬಿಡ್ಲಿ ಬಿಡಿ, ಪರವಾಗಿಲ್ಲ, ಬನ್ನಿ ಸರ್ ಈ ಕಡೆ, ಹೋಗ್ತಾ ಬರ್ರಿ, ಹೋಗ್ತಾ ಬರ್ರಿ. ಏನು ಮಾಡಲ್ಲ ಬಿಡ್ರಿ, ಅವ್ರು ಏನು ಸರ್, ಅವ್ನ ಹೆಸರು ಹಿಡ್ದು ಕರೀತಾನೆ, ಅವೇ ಬರ್ತಾವೆ ಹಾಲು ಕರಿಯಕ್ಕೆ, ಅವನು ಕಟ್ಟಾಕಲ್ಲ. ಎಲ್ಲವಕ್ಕೆ ಹೆಸರು ಹಿಡ್ದು ಕರೀತಾನೆ, ಯಾವನು ಕಟ್ಟಾಕಲ್ಲ. ಇದು ಒಂದೇ ಗೂಳಿ, ಒಂದೇ ಕಟ್ಟಾಕಲ್ಲ. ಒಂದೇ ಸರ್, ಅದು ಬರ್ತಿದೆ ನೋಡಿ ಅಲ್ಲಿ, ಸ್ವರ್ಣ ಕಪ್ಪಿಲ್ಲ ಅಂತ, ರೇರೆಸ್ಟ್ ಬ್ರೀಡ್ ಅದು ಗಿರ್ರಲ್ಲಿ. 3.5 ಲಕ್ಷ ಆಕಳಕ್ಕೆ ಒಂದು ಆಕಳ ಇರುತ್ತೆ ಅಷ್ಟೇ, ತುಂಬ ರೇರು. ಅದರ ಹೊಟ್ಟೆಯಲ್ಲಿ ಹುಟ್ಟೋದು ಸ್ವರ್ಣ ಕಪ್ಪಿಲ್ಲ ಅಂತ ಏನು ಹುಟ್ಟಲ್ಲ, ಬೇರೆ ಬ್ರೀಡ್ ಹುಟ್ಟುತ್ತೆ. ಬಟ್ ಅದು ನಿಮಗೇನು, ಅದು ಗೋಲ್ಡ್ ಗಿಲ್ಡ್ ಅಂತ ಹೇಳಿ ಗುಜರಾತಲ್ಲಿ ಹೇಳಿದ್ರಲ್ಲ, ಜಿ ನಾಟಿ ಹಸು ಯೂರಿನಲ್ಲಿ ಗೋಲ್ಡ್ ಇರುತ್ತಂತ, ಇದರಲ್ಲಿ ಹೈಯೆಸ್ಟ್ ಜಾಸ್ತಿ ಇರುತ್ತೆ ಸರ್. ಇದರ ಹಾಲು ತುಂಬ ಚೆನ್ನಾಗಿರುತ್ತೆ, ಅಂದರೆ ಇದರ ಗಂಜಲದಲ್ಲಿ ಚಿನ್ನ ಇದೆ, ಎಲ್ಲದರಲ್ಲಿ ಇರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ. ಏ ತುಂಬ ಪ್ರೀತಿ ಬಿಡ್ರಿ, ಅದಕ್ಕೆ ಏನು ಮಾಡಲ್ಲ ಸರ್. ನೋಡಿ ಸರ್, ಇದು ಇದು ಕಡಿಮೆ ಅಂದರೆ ಎಷ್ಟು ವರ್ಷ ಆಗಿರ್ಬೋದು ಅಪ್ಪಾಜಿ ಇದಕ್ಕೆ? ಒಂದು 15 ವರ್ಷ ಆಗಿರ್ಬೋದು ಸರ್. 15 ವರ್ಷ ಅಲ್ಲ, ಇದಕ್ಕೆ ಏಜು ಏಜು. ನೀವು ಇದು 6 ಹಾಕಿದೆ, ಅಲ್ಲಿ ನಮಗೆ ಮೋಸ ಮಾಡಿಕೊಟ್ಟಿದ್ರು, ಕರು ಆಗ್ತಿರ್ಲಿಲ್ಲ, ಕನ್ಸೀವ್ ಆಗ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಕನ್ಸೀವ್ ಆಗ್ತಿದೆ, ಕರು ಆಗ್ತಿದೆ. ಓಕೆ, ಅಂದ್ರೆ ಸರ್ ಇದು ಗುಳಿ ಕೂತತ್ತೆ ಬಿಡ, ಬನ್ನಿ ಸರ್ ಈ ಕಡೆ. ನಾನು ಏನು ಹೇಳಿದೆ ನಿನಗೆ, ಇಲ್ಲಿ ತೊಟ್ಟಿ ತೋರಿಸ್ತಿದ್ದೆ, ಒಡಿ ಹೊರಕ್ಕೆ, ಒಡಿ ಒಡಿ ಒಡಿ, ಒಡೆಯಂಗಿಲ್ಲ ಸರ್, ಒಡ್ತಾವೆ. ಬಾರ್ಗೋಲೆಲ್ಲ ಇಲ್ಲ ಈ ಕಡೆ ಬರ್ರಿ ಸರ್. ಗುಡಲ್ವಾ? ಇಲ್ಲ, ಅವು ತುರ್ಸು ಅಂತ, ಅವು ಮುಟ್ಟು. ಓಕೆ, ಇದು ಮಾಡಿ, ದಿನ ಬಂದು ಮುಡ್ತೀವಲ್ಲ, ಇದೆಲ್ಲ ಕೆರಿ ನನಗೆ ಇಲ್ಲಿ, ಮೈ ಮಸಾಜ್ ಮಾಡು ನನಗೆ. ಬಟ್ ಇದೆಲ್ಲ ಗುದ್ದಲ್ಲ 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 ತುರ್ಸು ಅಂತ ಸರ್, ಈ ಥರ ಮಾಡು, ಮಸಾಜ್ ಮಾಡು ಅಂತ. ಬರೀ ಸರ್ ತೋರಿಸಿ. ಈ ಗಂಜಲ ಈಗ ನೋಡ್ರಿ,
ಬಟ್ ಅದು ಕಾನ್ಸೆಪ್ಟು ಅದು ಏನೋ ಗೌರ್ಮೆಂಟ್ ಅಲ್ಲಿಗೆ ಡ್ರಾಪ್ ಮಾಡಿ ಸರ್ ಅದನ್ನು. ಬಟ್ ಇದೇ ಅದು ಅದೇ ನಿಜನೇ, ಅವಾಗೆಲ್ಲ ಚಿನ್ನ ತೆಗಿತಿದ್ದು ಅದರಿಂದನೇ, ಸೊಪ್ಪು ಗಿಡ ಮೂಲಿಕೆ ಹಾಕಿ ಇವು ಕೌ ಗೋಮೂತ್ರ ಹಾಕಿ ಅವಾಗಿತ್ತಿನ ಕಾಲದಲ್ಲಿ ಹಂಗೆ ತೆಗಿತು, 2000 ವರ್ಷ ತೆಳಗಡೆ 3000 ವರ್ಷ ತೆಳಗಡೆ ಅದೇ ರೀತಿ ಪ್ರೊಸೆಸಿಂಗ್ ಮಾಡಿ ತೆಗಿತಿರೋದು, ಡಿಗ್ ಮಾಡ್ತಾ ಇದ್ದಿದ್ದು ಕಡಿಮೆ. ಬಟ್ ಇವಾಗ ಅದನ್ನ ಮತ್ತೆ ಪುನರ್ ಇದು ಮಾಡ್ತಿದ್ದಾರೆ. ಬಟ್ ಅದೇ ಬಂದಿದೆ ಅಂತ ಹೇಳ್ತಾರೆ, ಬಟ್ ಅಷ್ಟು ಪರ್ಫೆಕ್ಟಾಗಿ ನೀ ಹೊರಗಡೆ ಏನು ಯಾರು ಸ್ಪ್ರೆಡ್ ಮಾಡಿಲ್ಲ. ತೋರಿಸ್ತೀವಿ ನೋಡ್ರಿ, ಇದು ನಮ್ಮ ಬಂಗಾರ, ಇದು ಯೂರಿನ್ ಬರುತ್ತಲ್ಲ ಎಲ್ಲ ಕಡೆ ಬರುತ್ತಲ್ಲ, ಇಲ್ಲಿ ಬೀಳುತ್ತೆ ಎಲ್ಲ ಕಾಲುವೆ ಮಾಡ್ಬಿಟ್ಟಿದ್ರೆ ಸುತ್ತ ಕಾಲುವೆ ಇದೆ. ಇದು ಇದೇ ಹೊರಗಡೆಯಿಂದನೇ ಬರುತ್ತೆ, ಈ ಕಸ ಎಲ್ಲ ಬಂದಿದ್ದು ಸ್ಟೋರ್ ಆಗುತ್ತೆ. ಈ ಸ್ಟೋರ್ ಆಗಿರೋದನ್ನ ಫಿಲ್ಟ್ರ್ ಅಂದರೆ ತೆಳಗಡೆ ಒಂದು ಪೈಪ್ ಇದೆ, ಮೇಲ್ಗಡೆ ಗಟ್ಟಿ ಆಮೇಲೆ ತೆಳಗಡೆ ಮಣ್ಣಿನ ಅಂಶ, ತೆಳಗಡೆ ಮಣ್ಣಿನ ಅಂಶ ಕೂರುತ್ತೆ, ಮೇಲ್ಗಡೆ ಸಗಣಿ ಕೂರುತ್ತೆ, ಸೆಂಟ್ರಲ್ಲಿ ಚೆನ್ನಾಗಿರೋದು ಪೈಪಿಂದ ಆ ತೊಟ್ಟಿಗೆ ಹೋಗುತ್ತೆ. ಈ ತೊಟ್ಟಿ ಅಂದ್ರೆ ಗಜ್ಲ ಹಾಕಿದಲ್ಲ ಅದಕ್ಕೆ ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲೊಂದು ಪೈಪ್ ಇದೆ. ಇಲ್ಲ ಇಲ್ಲಿ ಬರುತ್ತೆ, ಇದು ಫಿಲ್ಟರ್ ಆಗಿರೋದು. 15,000 ಲೀಟರ್ ಇದೆ ಇದು, 15,000 ಲೀಟರ್ ತೊಟ್ಟಿದ ಇದು ತುಂಬಿದೆ. ಇದನ್ನ ನಾವು ತೋಟಕ್ಕೆ ಯೂಸ್ ಮಾಡ್ಕೊಂತೀವಿ. ಹೆಂಗೆ ಅದೇ ಹೆಂಗೆ ತೊಗೊಂಡೋಗ್ತೀರಿ? ಅದು ಲಿಫ್ಟ್ ಮಾಡ್ತೀವಿ, ಪಂಪ್ ಇದೆ ಕರೆಂಟ್ದು, ಅದರಲ್ಲಿ ಇಟ್ಟು ಟ್ಯಾಂಕರ್ ಲಿಫ್ಟ್ ಮಾಡ್ತೀವಿ. ತುಂಬ್ತೀರ? ತುಂಬ್ತೀವಿ. ಟ್ರ್ಯಾಕ್ಟ್ರಲ್ಲಿ ತೊಗೊಂಡೋಗಲ್ಲ, ಟ್ರ್ಯಾಕ್ಟ್ರಲ್ಲಿ ತೊಗೊಂಡೋಗಿ ಹಾಕೋದು. ಪ್ಯೂರ್ ನೀವೇನು ಅಷ್ಟಕ್ಕೊಂದು ದುಡ್ಡು ಕೊಟ್ಟು ತಗೊಂತೀರಲ್ಲ, ಲಕ್ಷಗಟ್ಟಲೆ ಗೊಬ್ಬರನ, ಇದ್ರ ಮುಂದೆ ಅದೇನೋ ಅಲ್ಲ. ಬಟ್ ಇದಕ್ಕೆ ಟೈಮ್ ಬೇಕಷ್ಟೇ, ಸ್ವಲ್ಪ 2-3 ಇಯರ್ಸ್ ಆಗಬೇಕು, ಅದಾದ್ಮೇಲೆ ವರ್ಕ್ ಮಾಡಬೇಕು. ವರ್ಕ್ ಮಾಡುತ್ತೆ, ಮಣ್ಣು ಚೆನ್ನಾಗಿ ಮಾಡ. ಕಲೆಕ್ಟ್ ಮಾಡಿ ಅಲ್ಲಿ ಹಾಕ್ತಾರೆ ಸರ್, ಇಲ್ಲಿಂದ ಇನ್ನೊಂದು ಪ್ಲೇಸಿಗೆ ಡಂಪ್ ಮಾಡ್ತೀವಿ. ಇದು ಒಂದೇ ಹತ್ರ ಇದ್ರೆ ಈ ವೆಟ್ ಆರಲ್ಲ, 2 ಹತ್ರ ಡಂಪ್ ಮಾಡಿದ್ರೆ ವೆಟ್ ಹಸಿರು ಒಣಗುತ್ತೆ, ಅದು ತುಂಬ ಚೆನ್ನಾಗಿ ಮಣ್ಣು ಬೇಗ ತಗೊಳುತ್ತೆ. ನೀವು ಹಸಿದು ಹಾಕಿದ್ರೆ ಗಿಡ ಹೋಗ್ಬಿಡುತ್ತೆ, ಹಸಿ ಗೊಬ್ಬರನೇ ಹಾಕಿದ್ರೆ ಗಿಡ ಹೋಗುತ್ತೆ. ನೀವು ರಾ ಊಟ ಮಾಡ್ದಂಗೆ, ಅಕ್ಕಿ ತಿನ್ಬಿಟ್ಟಂಗೆ, ಅಕ್ಕಿ ತಿನ್ನಂಗೆ ತಿನ್ಬೇಕು ಅದೇ ಥರನೇ. ಇದು ಎಷ್ಟು ಒಳ್ಳೆ ಜಾತಿ ಅಂದ್ರೆ ಸರ್, ಫುಡ್ಡನ್ನು ವೇಸ್ಟ್ ಮಾಡಲ್ಲ, ಫುಲ್ ವೇಸ್ಟ್ ಮಾಡಲ್ಲ, ಯಾವುದು ಕಾರಣಕ್ಕೂ ವೇಸ್ಟ್ ಮಾಡಲ್ಲ. ಶಿಸ್ತು ಜಾಸ್ತಿ, ಶಿಸ್ತು ಜಾಸ್ತಿ, ಒಂದಕ್ಕೊಂದು ಆದಾಡಲ್ಲ, ಒಂದಕ್ಕೊಂದು ಆದಾಡಲ್ಲ, ಜೊತೆಗಿರ್ತವೆ, ಯೂನಿಟಿ ಜಾಸ್ತಿ. ಓಕೆ, ಒಂದೊಂದು ಬಿಟ್ಕೊಡಲ್ಲ, ಬಿಟ್ಕೊಡಲ್ಲ ಅಂದ್ರೆ ಅವ್ನು ನೋಡಿ ನಾವು ಕಲಿಯಕ್ಕೆ ಪಾಠ. ಹೌದು, ನಾವು ಕಿತ್ತಾಡ್ತೀವಿ, ಕಿತ್ತಾಡ್ತೀವಿ. ಮತ್ತು ನಮ್ಮ ರೈತರು ಇಂಥ ಬಿಟ್ಬಿಟ್ಟು ಈಗ 6 ಲೀಟ್ರ್ ಹಾಲು ಕೊಡುತ್ತೆ, ಒಂದು ಹಸು ಕೊಡುತ್ತೆ, 6-7 ಲೀಟ್ರ್ ಕೊಡೋವಿದ್ದಾವೆ. ಅವು ಎಚ್ ಎಫ್ ಎಷ್ಟು ಕೊಡ್ತವೆ ಒಂದೊಂದು ಸರ್? ಅವು ಕೊಡ್ತವೆ, 10 ಲೀಟ್ರ್ ಕೊಡ್ತವೆ, 20 ಲೀಟ್ರ್ ಕೊಡ್ತವೆ, 50 ಲೀಟ್ರ್ ರೆಕಾರ್ಡ್ ಇದ್ದಾವೆ. ಅದಕ್ಕೆ ನೀವು ಇಷ್ಟಿಷ್ಟು ಫುಡ್ ಇಡಬೇಕು. ಅವು ಕೆಮಿಕಲ್ಲು ಎಲ್ಲ, ಮತ್ತು ನೀವು ಡೈರಿ ಫುಡ್ ಅಂತ ತೊಗೊಳ್ತಿರಲ್ಲ ಅದೆಲ್ಲ ಕೆಮಿಕಲ್ಲೇ. ಇವಕ್ಕೆ ಯಾವ ಡೈರಿ ಫುಡ್ ಹಾಕಲ್ವಾ? ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಅದು ಸುಮ್ಮನೆ ಹೇಳ್ದಂಗೆ ಆಗ್ಬಿಡುತ್ತೆ, ಮಾತಲ್ಲ ವಿಜುವಲ್, ವಿಜುವಲ್ಲೇ ಇದೆ, ಬನ್ನಿ. ಇವಾಗ ಈಗ ಹಾಕ್ತಾರೆ ಅಷ್ಟು ಫುಡ್ಡನ್ನು ಎಷ್ಟು ಹಾಕ್ಲಿಕ್ಕೆ ಹಾಕ್ತಾರೆ ನೀವು ಅವ್ರನ್ನ ಕೇಳ್ಬಿಡಿ. ಓಕೆ, ಅನ್ನ ಕೇಳೋದು ಏನಿಂಗಪ್ಪ ಹಿಂಡಿ ಹೋಗ್ಕೊಂಡು. ಹಿಂಡಿ ಇದು ನಾನು ಹೇಳ್ತೀನಿ ಸರ್. ಅಕ್ಕಿ, ಅಲಸಂದಿ, ಅಕ್ಕಿ, ಅಕ್ಕಿ ನುಚ್ಚು, ಶೇಂಗಾ ಹಿಂಡಿ, ಶೇಂಗಾ ಹಿಂಡಿ ಕೊಡ್ಲ ಸರ್? ಕೊಡ್ರಿ ಸರ್. ಅದಕ್ಕೆ ಕಿಕ್ಕಲ್ಲ, ಅಭ್ಯಾಸ ಕಡಿಮೆ ಸರ್ ಅದಕ್ಕೆ. ಬಟ್ ಇವು ಯಾವ ಕಾಲ್ ಕರೆಯೋಕೆ ಅಷ್ಟೇ ಹಾಕೋದು? ಇಷ್ಟಕ್ಕೆ ಎಷ್ಟಕ್ಕೆ ಹಾಕ್ತಿ? 8 ಹಾಕ್ಲಿಕ್ಕೆ ಸರ್, ಇಷ್ಟಕ್ಕೆ 8 ಹಾಕ್ಲಿಕ್ಕೆ ಹಾಕ್ತಿವಿ. ನೀವು ಹೆಚ್ ಎಫ್ ಎ ಇಷ್ಟನ್ನ ಒಂದೇ ಹಾಕ್ಲಿಕ್ಕೆ ಒಂದು ದಿನಕ್ಕೆ ಆಗುತ್ತೆ, ಒಂದು ಹಾಕ್ಲಿಕ್ಕೆ ಒಂದು ದಿನಕ್ಕೆ ಆಗುತ್ತೆ. ಸೊ ನಿಮ್ಗೆ ಇದರಿಂದ ಹಾಲು ಕಮ್ಮಿ, ಖರ್ಚು ಕಡಿಮೆ, ಹಾಲು ಅಲ್ಲ, ಇದು ಚೆನ್ನಾಗಿ ಬರುತ್ತೆ. ದೇಸಿ ಹಸುವಿನಲ್ಲಿ ಹೈಯೆಸ್ಟ್ ಹಾಲು ಕೊಡೋ ಬ್ರೀಡ್ ಅಂದ್ರೆ ಸಾಯುವಲ್ಲು ಮತ್ತೆ ಗಿರ್ ಸಾಯುವಲ್ಲು, ಎರಡು ಈಕ್ವಲ್. ಪಂಜಾಬ್ದು ಇದು ಒಂದು ಗಿರ್ ಗುಜರಾತ್ ಅಂದ್ರೆ ಅವರನ್ನ ಬ್ರೀಡ್ ಡೆವಲಪ್ ಮಾಡ್ಕೊಂತ ಬಂದಿದ್ದಾರೆ. ನಮ್ದ್ರಲ್ಲ ಹಾಳು ಮಾಡ್ಬಿಟ್ಟಿದ್ರು ಬ್ರೀಡ್, ಎಲ್ಲ ಇನ್ಬ್ರೀಡಿಂಗ್ ಮಾಡ್ಕೊಂತ ಹಾಳಾಗಿದ್ದಾರೆ. ನಮ್ದ್ರಲ್ಲಿ ಈಗ ಇನ್ಬ್ರೀಡಿಂಗ್ ಮಾಡಿದ್ರೆ ನಮ್ಮ ಹಾಲು ಕಡಿಮೆ ಬರ್ತದೆ, 1 ಲೀಟರ್ 2 ಲೀಟರ್ ಬರ್ತದೆ. ಬಟ್ ಅವ್ರು ಉಳಿಸ್ಕೊಂಡಿದ್ದಾರೆ ಅಲ್ಲಿ ರಾಜ ಮಂತ್ ಅಂದ್ರೆ ಉಳಿಸ್ಕೊಂಡಾರ ಇವಾಗ್ಲೂ ಇರ್ಲಿ. ಹುಲ್ ಕಟ್ ಮಾಡೋದು ಮಾಡಿ ನೋಡೋಣ, ಅದನ್ನ ಕಟ್ ಮಾಡ್ತೀರಾ? ಸೈದ ಒಂದು ತೋರಿಸಿ ಮನ್ರಿ. ಇದು ಒಡ್ಡುಗಳಲ್ಲಿ ಬೆಳೆದಿರೋ ಹುಲ್ ಸರ್ ಇದು, ಅದನ್ನ ಅದು ವೇಸ್ಟ್ ಮಾಡ್ಬೋದು, ತಗೊಂಬಂದು ಹಾಕಿದ್ರೆ ತಿಂತವೆ. ಇದೇನು ಹೇಳಿ ನೋಡ್ರಿ ಸರ್, ಹುಲ್ ಪುಡಿನ ಏನು ಎದರಿಂದ ಹುಲ್ ಇರ್ಬೋದು ಗೊತ್ತಿಲ್ಲ.
ಇಲ್ಲ ಸರ್ ಗೊತ್ತಿಲ್ಲ. ಶೇಂಗಾ ಸರ್? ಓ ಶೇಂಗಾ ಗಿಡ. ಶೇಂಗಾದ ಮೇಲ್ಗಡೆ ಗಿಡ, ಗಿಡ ಕಿತ್ತು ಕೆಳಗಡೆ ಬೀಜ. ಶೇಂಗಾ ಮೇಲ್ಗಡೆ ಗಿಡ ಗಿಡ ತುಂಬಾ ಒಳ್ಳೇದಿದೆ ಸರ್. ಇದು ಅಲ್ಸಂದಿ ಶೇಂಗಾ, ಆಮೇಲೆ ಇದು ಸರ್ ಜೋಳದ್ದು, ಮೆಕ್ಕೆಜೋಳದ್ದು. ಮೆಕ್ಕೆಜೋಳದ ಅಂದ್ರೆ ಸ್ವಲ್ಪ ಇದೆ, ಕಡಿಮೆ ಅದು. ಶೇಂಗಾ ಇದು ಇದೆ ನೋಡ್ರಿ, ಶೇಂಗಾ ವೇಸ್ಟೇಜ್ ಇದು. ನೀವು ದೇಸಿ ಫುಡ್ ಹಾಕಿದ್ರೆ ಮಾತ್ರ ಹಾಲು ಚೆನ್ನಾಗಿರುತ್ತೆ, ಇದೇ ಕಾರಣ ರೀಸನ್. ದೇಸಿ ಫುಡ್ ಇದು. ಶೇಂಗಾ ಗಿಡ ತುಂಬ ಇಷ್ಟ ಅದಕ್ಕೆ, ಅಂದ್ರೆ ಇದು ಇದನ್ನ ತಿಂದ್ರೆ ಚೆನ್ನಾಗಿರುತ್ತೆ. ಹಾಲು ಬಳ್ಳಿ ಬಳ್ಳಿ ಇದನ್ನ ತಗೊಂಡು ಹಾಕ್ತಾ ಇರೋದು, ತೆಗೆದು ಹಾಕ್ತಿರೋದು, ಹಾಕ್ತಿರ ಪುಟ್ಟಿಲಿ ತುಂಬಿಟ್ಟು ಹಾಕೋದು. ಇದೆಲ್ಲ ನೀವೇ ಮಾಡಿಸ್ಕೊಂಡಿರೋದು? ನಾವೇ ಮಾಡಿಸ್ಕೊಂಡ್ರಿ. ಶಿವ ತ್ರಿಶೂಲ ಇದೆ, ವರ್ಷಕ್ಕಾಗುತ್ತೆ ಈಗ ಸರ್? ವರ್ಷಕ್ಕೆ ಎರಡು ಟೈಮ್ ಬೇಕಿದ್ದು ಫುಲ್ ಶೆಡ್. ಎಲ್ಲಿಂದ ತರಿಸ್ತೀರಿ ಸರ್? ನೀವು ಹೊರಗಡೆ ರೈತರ ಹತ್ರ ಈಗ ಹೆಂಗೆ ಇದೆ ಅಂದ್ರೆ ಸರ್, ಹೊರಗಡೆ ಆ ರೈತರ ಹತ್ರ ಹಸುಗಳಿಲ್ಲ, ಅವ್ರು ಏನು ಮಾಡ್ತಾರೆ ಇಟ್ಕೊಂಡು ಮಾರ್ತಾರೆ. ನಮ್ಮ ಥರ ಭಾಳ ಕಟ್ಕೊಂಡಿರೋ ತಗೊಂಬಂದು ಸಾಕಂತೀವಿ. ಸೊ ಈಗ ಹಸು ಕಟ್ಟಿರೋನೇ ಜಾಣ ಅಲ್ವ ಸರ್? ಅದು ವೇಸ್ಟ್ ತಾನೇ ಅದು. ಈಗ ನಮ್ಮದು ಹೊರಗಡೆ ಜಮೀನಿದೆ, ಹೊರ ಬೇರೆ ಮೆಕ್ಕೆಜೋಳ ಅದು ಇದು ಶೇಂಗಾ ಬೆಳಿತೀವಿ, ಅದನ್ನು ತಂದು ಹಾಕಂತೀವಿ, ಹೊರಗಡೆದು ತಗೊಂತೀವಿ. ಸೂಪರ್, ಬನ್ನಿ. ಇದೊಂಥರ ಬೋರ್ಮೆಂಟ್ ಹಾಕೊಂಡು? ಇಲ್ಲ ಸರ್, ಅದು ಅಲ್ಲಿ ಇವಾಗ ಹೆಂಗಂದ್ರೆ ಮುಂಚೆ ಶೇಂಗಾನ ಕೈಯಿಂದ ಕೀಳ್ತಿದ್ರು, ಇವಾಗ ಹಂಗಲ್ಲ, ಅದು ಮಿಷಿನ್ನೇ. ಬಳ್ಳಿ ಸಮೇತ ಹಾಕ್ತಾರೆ, ಶೇಂಗಾ ಬೇರೆ ಬರುತ್ತೆ, ಈ ಥರ ಒಟ್ಟು ಬೇರೆ ಬರುತ್ತೆ, ಮಣ್ಣೆಲ್ಲ ತೆಳಗಡೆ ಡ್ರೈನ್ ಆಗುತ್ತೆ ಸರ್. ಇದು ಚೆನ್ನಾಗಿದೆ, ಆ್ಯಕ್ಚುಲಿ ಮೆಥಡ್ ಚೆನ್ನಾಗಿ ಹೋಗಿದೆ. ಮಣ್ಣಿರುತ್ತೆ, ಮುಂಚೆ ಡ್ರೈನ್ ಆಗುತ್ತೆ ಫುಲ್. ಕಡಲೆಕಾಯಿ ಜೊತೆ ಮಣ್ಣು ಬರುತ್ತಲ್ಲ, ಅದು ಡ್ರೈನ್ ಆಗುತ್ತೆ, ಅದು ಸಪ್ರೇಟ್ ಡ್ರೈನ್ ಆಗುತ್ತೆ. ನೀರು ಹಾಕ್ತಾರೆ? ಇಲ್ಲ, ಅದು ಜಲ್ದಿ ಫುಲ್ಲು ಗಾಳಿಯಿಂದ ಹೊರಗೆ ಬಂದ್ಬಿಡುತ್ತೆ. ಓಕೆ, ಬಟ್ ಇದು ನಿಮ್ಮ ಬೆಂಗಳೂರಲ್ಲಿ ಸಿಗಲ್ಲ. ನಿಮ್ಮ ಬೆಂಗಳೂರಲ್ಲಿ ಸೌತ್ ಕರ್ನಾಟಕದಲ್ಲಿ ಸಿಗಲ್ಲ ಇದು. ನೀವು ಇದು ಹಾಕಿದ್ರೆ ಮಾತ್ರ ಒರಿಜಿನಲ್ ಮಿಲ್ಕ್, ಇದು ಹಾಕ್ತಾ ಇದ್ರೆ ಒರಿಜಿನಲ್ ಮಿಲ್ಕ್ ಅಲ್ಲ. ನಾವು ಮಾಮೂಲಿ ಹುಲ್ಲು ಹುಲ್ಲು ಬರುತ್ತೆ, ಇದರಿಂದ ಬರುತ್ತೆ, ನಿಮ್ಮ ಹಾಲು ಗಟ್ಟಿ ಬರಲ್ಲ. ಹಾಲು ಗಟ್ಟಿ ಬರಲ್ಲ. ಓಕೆ, ಆಮೇಲೆ ನೀವು ಡೈರಿ ಫುಡ್ ಜಾಸ್ತಿ, ಇಲ್ಲಾಂದ್ರೆ ನೀವು ಬರೀ ಹಸಿ ಹುಲ್ಲು ಹಾಕಿದ್ರೆ ಬಾಡಿ ಫ್ಯಾಟ್ ಜಾಸ್ತಿ ಬರಲ್ಲ, ಹಸುದು ವೀಕ್ ಆಗ್ಬಿಡುತ್ತೆ. ಈ ಭತ್ತದ್ದುಲ್ಲು, ಭತ್ತದ್ದುಲ್ಲು ವೆರಿ ಪಾಯ್ಸನ್ ಅಂದ್ರೆ ಅದೇ ಹಸುಗೆ. ಹಸುಗೆ ಯಾಕೆ ಕೊಡಬಾರ್ದು? ಅದನ್ನು ಭತ್ತ ನೀರಲ್ಲಿ ನಿಂತಿರುತ್ತೆ, ಔಷಧಿ ಹೊಡೆದಿರ್ತಾರೆ, ಅದೆಲ್ಲ ನೀರಲ್ಲಿ ಹಂಗಿರುತ್ತೆ, ಹುಲ್ಲು ಅದರಲ್ಲೇ ಬೆಳೆಯುತ್ತೆ. ಅದನ್ನೆಲ್ಲ ಹೇಳ್ಕೊಡ್ರಿ. ಹಾಂ, ಅದನ್ನು ಭತ್ತದಲ್ಲಿ ನಾನು ಫ್ರೀಯಾಗಿ ಸಿಕ್ಕರೂ ತಗೊಂಬಂದು ಹಾಕಲ್ಲ. ನೀವೆಲ್ಲರೂ ಒಂದು ಕಡ್ಡಿ ತೋರಿಸ್ಬಿಡ್ರಿ. ಓ, ರಾಗಿ ಹುಲ್ಲು, ರಾಗಿ ಹುಲ್ಲು ಹಾಕಲ್ಲ. ಜೋಳ ಮೆಕ್ಕೆಜೋಳ ಬೆಳೀತಾರಲ್ಲ, ಅದನ್ನ ಅದ್ರ ದೋಗಿಯಂತಲೇ ಬೆಳೀತಾರೆ ಈಗ. ಅದು ಅದೌದು, ಅದೌದು. ನಮ್ಮ ಕಡೆ ಎಲ್ಲ ಎರಡು ಸಾವಿರ ಟನ್ನು ಏನೋ ತಗೊಂತಾರೆ ಈಗ ಜಾಸ್ತಿ. ಈ ರಾಗಿ ಹುಲ್ಲು, ರಾಗಿ ಹುಲ್ಲು ಹಾಕ್ತೀವಿ ಸರ್, ಬೆಳೀತಾರೆ ನಮ್ಮ ಕಡೆನೂ ಬೆಳೀತಾರೆ ರಾಗಿನ, ಬಟ್ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ. ಬಟ್ ಹಸು ಹುಳಿ ತುಂಬ ಒಳ್ಳೇದು. ರಾಗಿ ಹುಲ್ಗೆ ಮೆಡಿಸನ್ ಏನು ಆಗಿರಲ್ಲ, ಮೆಡಿಸನ್ ಏನು ಹಾಕಿಲ್ಲ ಅದಕ್ಕೆ. ಝೀರೋ ಮೆಡಿಸಿನ್. ಬಟ್ ಏನೇ ಮಾಡೋದು, ಸೈಂಟಿಫಿಕ್ ಮಾಡಿದ್ರೆ ಲಾಭ ಇದೆ. ಲಾಭ ಇದೆ, ಸುಮ್ಮನೆ ಹೆಂಗೋ ಮಾಡಿದ್ರೆ. ಅಂದ್ರೆ ಕೃಷಿಕರಿಗೆ ಎಜುಕೇಶನ್ ಇರಬೇಕು. ಇರಬೇಕು, ಇಲ್ಲದೇ ಇದ್ರೆ ಅಟ್ಲೀಸ್ಟ್ ಅವನಿಗೆ ಓದೇ ಇರ್ಬೇಕಂತ ಏನಿಲ್ಲ, ನಾಲೆಡ್ಜ್ ಅಂತ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅನುಭವ ಇರಬೇಕು. ಸುತ್ತಾಡ್ದಂಗೆ ಅದೆಲ್ಲ ಇರುತ್ತೆ. ಓಕೆ, ಹೋಗೊಂದಷ್ಟು ನೋಡ್ಬೇಕು. ನೋಡ್ಬೇಕು, ಆ ಥರದವ್ರು ಇದೆ ನೋಡಿದ್ದೀನಿ ನಾನು. ನಮಗಿನ್ನ ಜಾಸ್ತಿ ತಿಳ್ಕೊಂಡಿರೋರು, ಓದ್ದವರಿಗಿನ್ನ ಜಾಸ್ತಿ ತಿಳ್ಕೊಂಡಿರೋರು ಇದ್ದಾರೆ. ಅಡಾಪ್ಟ್ ಮಾಡ್ಬೇಕು, ಮಾಡ್ಕೋಬೇಕು. ಅದನ್ನ ಮಾಡ್ಕೊಳಲ್ಲ ಅಷ್ಟೇ. ಅಂದರೆ ನಮ್ಗೇನಂದ್ರೆ ಸರ್, ಹುಡ್ದಾಗಿದೆ ನಮ್ಮ ತಂದೆಯವ್ರು ಮಾಡ್ತಿದ್ರಲ್ಲ, ಅದು ನೋಡಿ ನಮಗೆ ಅದು ಅಗ್ರಿಕಲ್ಚರ್ ನಮ್ಗೇನು ಅನ್ಸಲ್ಲ, ನಾವು ಈಸಿ ಅಂತೀವಿ. ಬಟ್ ಈ ಥರ ಬೆಂಗಳೂರಿಂದ ಬಂದು ಅಲ್ಲಿಂದ ಹೊರಗಡೆಯಿಂದ ಬಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರಲ್ಲ, ಅವ್ರು ಮಾಡೋದು ತುಂಬ ಕಷ್ಟ. ಆ ಬಿಸಿಲಲ್ಲೇ ನಿಲ್ಲಕ್ಕಾಗಲ್ಲ ಅವ್ರಿಗೆ. ಅವ್ನು ನೋಡ್ರಿ, ಆ ಒಟ್ಟಿನಾಗೆ ಪ್ಲಾಸ್ಟಿಕ್ ಬಿದ್ದತೆ, ತೆಗೆದಾಕ್ತಾರೆ. ಮೂರು ವರ್ಷದ ಹುಡುಗ ಇದೆ. ಹಂಗೆ ನನ್ನ ನೆಕ್ಸ್ಟ್ ಅಗ್ರಿಕಲ್ಚರ್ ಹಂಗೆ ಆ ಥರ. ಅದು ಎಜುಕೇಷನ್ ನೋಡಿ, ಎಜುಕೇಷನ್ ಅದು. ನಾನು ಏನು ಹೇಳ್ಕೊಟ್ಟಿಲ್ಲ ನೋಡ್ರಿ, ಅದನ್ನು ಪ್ಲಾಸ್ಟಿಕ್ ಇತ್ತು ತೆಗೆದೋಗಿ ಹಲ್ಲಾಕ್ತ. ಅವ್ನು ಇಲ್ಲಿಗೆ ಬಂದು ಇದನ್ನೇ ಮಾಡ್ತಾನೆ. ಅದಕ್ಕೆ ಸ್ವಲ್ಪ ದಿನ ಎಜುಕೇಷನ್ ಇರೋ ತನಕ ಇಲ್ಲಿರಬಾರ್ದಂತ ಅಜ್ಜಿ ಮನೇಲಿ ಬಿಟ್ಬಿಟ್ಟಿವಿ, ಇಲ್ಲಿರಲ್ಲ ಅವನು. ನಿಮ್ಮ ಒಬ್ಬನೇ ಮಗ? ಒಬ್ಬನೇ ಮಗ ಸರ್. ಲಕ್ಕಿ ಸರ್, ನಿಮ್ಮ ತಂದೆಯವ್ರು ಲಕ್ಕಿ. ಅದು ಆ್ಯಕ್ಚುಲಿ ಸರ್, ಹಾಲು ಕರಿಬೇಕಾದ್ರೆ ಅದು ನೋಡ್ಬೇಕು ನೀವು. ಈಗ ಕರೀತಂತಡ್ರಿ. ಏ ನಿಂಗಪ್ಪ, ಹಾಲು ಯಾವಾಗ ಕರಿತೀಯ? ನಿಂಗಪ್ಪ ಹಾಲು ಯಾವಾಗ ಹಿಂಡಿತಿ? ಹಾ, ಇದನ್ನ ಹಾಕಿ.
ಬನ್ನಿ ಹೇಳ್ತೀನಿ. ಇಷ್ಟನ್ನು ಕಟ್ ಮಾಡಿ ಏನಿದು ನೇಪೀರ್ ಅಂತ ಸೂಪರ್ ನೇಪೀರ್ ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.